ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಒಂದು 100 ದಿನ ಅಂತೆ ಅದು ಮೋದಿಯವರ 3ನೇ ಆಡಳಿತ NDA. ಈ 100 ದಿನದಲ್ಲಿ ಒಂದು ರಫ್ ಆಗಿ ನಾವು 15 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ, ಜನ ಕಲ್ಯಾಣ ಸಲುವಾಗಿ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ನಮ್ಮ ಮೋದಿಜಿಯವರ BJP ಸರ್ಕಾರ ಇವತ್ತು ಜನರ ಮುಂದೆ ಇಟ್ಟಿದೆ. 15 ಲಕ್ಷ ಕೋಟಿ ರೂಪಾಯಿ ಎಷ್ಟು ನಾವೀಗ ಇನ್ವೆಸ್ಟ್ ಮಾಡೀವಿ? ಎದಕ್ಕಪ್ಪ? ಮನೆ ಕಟ್ಟೋದಕ್ಕಾಗಿ, ಬಡವರಿಗೆ, ಜನ ಕಲ್ಯಾಣಕ್ಕಾಗಿ, ಗೃಹಗಳು ಕಟ್ಟು, ಮನೆಗಳು ಕಟ್ಟು, ಜೊತೆಗೆ ಅನೇಕ ಇನ್ನುಳಿದ ಆಯುಷ್ಮಾನ್ ಭಾರತ ಆಗಿರ್ಬೋದು, ಒಟ್ಟಾರೆಯಾಗಿ ಬಡವ್ರ ಪ್ರವಾಗಿ ಭಾಳ ಖರ್ಚು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ಕೆಲವೊಂದಿಷ್ಟು ಪಟ್ಟಿನೂ ಕೊಡ್ತಾ ಇದ್ದಾರೆ. ಅವೆಲ್ಲ ನೋಡಿದಾಗ ಇಲ್ಲಿವರೆಗೆ ಒಂದು ಅಂದಾಜು ರಿಪೋರ್ಟ್ ಪ್ರಕಾರ 3 ಕೋಟಿ ಬಡವರ ಮನೆ ತಯಾರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಪ್ರಧಾನಮಂತ್ರಿ ಮೋದಿಯವರ ವೆಬ್ದಲ್ಲೇ, PM ವೆಬ್ದಲ್ಲೇನೆ ಇನ್ನೂ 1.4 ಕೋಟಿ 1.4 ಕೋಟಿ ಮನೆಗಳು ಆಗಿದಾವೆ, ಇನ್ನೂ ಆಗಿಲ್ಲ 3 ಕೋಟಿ ಅನ್ನುವಂಥದ್ದು ಸಿಗ್ತದೆ. ಅಂದರೆ ಇವು ಆರಂಭದಿಂದಲೂ ನಾವು ನೋಡ್ತಾ ಬಂದಿದ್ದೀವಿ ಮೋದಿಯವರನ್ನು ಕಳೆದ 10 ವರ್ಷ 11ನೇ ವರ್ಷ ಈ ರೀತಿಯಾದಂಥ ಒಟ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಹೇಳೋದು ಹೇಳೋದು ನಾವು ಸಾಧನೆ ಮಾಡಿದ್ದೀವಿ ಅಂತೇಳಿ. ಆದರೆ ಅಲ್ಲಿ ಹುಡುಗರಿಗೆ ಹೋದಾಗ ಈ ರೀತಿಯಾದಂಥ ಉತ್ತರಗಳು ಸಿಗ್ತಾ ಹೋಗ್ತಾ ಇದ್ದಾವೆ. ಅದೊಂದು ಕಡೆ ಇರಲಿ, ಅವರು 15 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಥವಾ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋ ನಾವಿಲ್ಲ ಅಂತಲ್ಲ. ಯಾವ ಕ್ಷೇತ್ರಕ್ಕೆ ಅಂದಾಗ ಮತ್ತೆ ಬರೋದು ರೈಲ್ವೇಗೋ, ಬಂದರಕ್ಕೋ, ರಸ್ತೆಗೋ, ಬ್ರಿಡ್ಜ್ಗೋ, ಇವುಗಳಿಗಾಗಿ ಅಂದರೆ ಸ್ವಲ್ಪ ಆಯುಷ್ಮಾನ್ ಭಾರತಕ್ಕೆ. ಮತ್ತು ಆಯುಷ್ಮಾನ್ ಭಾರತದ ಬಗ್ಗೆ ಇಲ್ಲಿವರೆಗೆ ಬಂದಂಥ ಸರ್ಕಾರದ ರಿಪೋರ್ಟ್ ಪ್ರಕಾರ 22% ಜನರಿಗೆ ಮಾತ್ರ ಹೋಗಿ ಮುಟ್ಟಿದೆ ಅನ್ನುವಂಥದ್ದು. ಮತ್ತು ಈಗ 70 ವರ್ಷ ಮೇಲ್ಪಟ್ಟವರಿಗೂ ಆಯುಷ್ಮಾನ್ ಭಾರತವನ್ನು ಎಲ್ಲರಿಗೂ ಕೊಡುವಂಥ ಮಾತು ಮಾತಾಡಿದ್ದಾರೆ. ಅದನ್ನು ನೋಡಬೇಕು ಎಷ್ಟು ಮಟ್ಟಿಗೆ ಅದು 70 ವರ್ಷ ಉಳಿಬೇಕಲ್ಲ ಮೊದಲ ವರ್ಷ. ಆ ನಂತರದ ಮಾತದು ಅಡ್ಡಿಲ್ಲ, ಅದನ್ನ ಮಾಡಿದಾರೆ ಅನ್ನೋ ಸಂತೋಷ ಪಡೋಣ. ಆದರೆ ಈ 15 ಲಕ್ಷ ಕೋಟಿಗಳಲ್ಲೇ ಈ ನಿರುದ್ಯೋಗ ನಿವಾರಣೆಗಾಗಿ ಏನು ಖರ್ಚು ಮಾಡಿದ್ದಾರೆ, ಈ ಶಿಕ್ಷಣಕ್ಕಾಗಿ ಏನು ಖರ್ಚಿಗಿಟ್ಟಿದ್ದಾರೆ, ಈ ಒಂದು ಆರೋಗ್ಯಕ್ಕಾಗಿ ಏನು ಖರ್ಚಿಗಿಟ್ಟಿದ್ದಾರೆ, ಎಷ್ಟು ಮಟ್ಟಿಗೆ ಖರ್ಚು ಮಾಡೋರಿದ್ದಾರೆ, ಇದ್ರ ಬಗ್ಗೆ ಏನಾದರೂ ಹೇಳಿದ್ದಾರೆ? ಅದನ್ನೆಲ್ಲಕ್ಕೆ ಅಂತ ಇಲ್ಲ. ಆಲ್ರೆಡಿ ನಿಮಗೆ ಹೇಳಿದಂಗೆ ಹಿಂದಿನ ಎಪಿಸೋಡ್ಗಳಲ್ಲೇ ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಶಿಕ್ಷಣಕ್ಕೆ ಇಟ್ಟಿದ್ದಾರೆ ಇಡೀ ದೇಶ ತುಂಬ. ಅದು ಬಿಟ್ಟರೆ ಮತ್ತೆ ನಮಗೆ ಗೊತ್ತಿದ ಮತ್ತೊಂದೆಲ್ಲ ನೋಡಬೇಕು. ಇಲ್ಲಿ ಯಾಕೆ ಈ ಮಾತನ್ನು ಇವತ್ತು ಹೇಳ್ತಾ ಇದ್ದೀವಿ ಅಂದರೆ, ಕಳೆದ 100 ದಿನಗಳಲ್ಲಿ 2 ಪಕ್ಷಗಳನ್ನು, ಅದರಲ್ಲೂ ಮುಖ್ಯವಾಗಿ ಒಂದು ಮಧ್ಯದಾಗೆ ನಮ್ಮ JDU ನಮ್ಮ ಬಿಹಾರದ ನಿತೀಶ್ ಕುಮಾರ್ ಅವ್ರನ್ನ ಉಳಿಸ್ಕೊಳ್ಳೋ ಸಲುವಾಗಿ, ಎರಡನೇದು ನಾಯ್ಡು ಅವ್ರನ್ನ, ಇವ್ರ ಸಲುವಾಗಿ ಒಂದಿಷ್ಟು ಫಂಡ್ ಹೆಚ್ಚಿಟ್ಟಿದ್ದಾರೆ. ವಿನ ಇನ್ನುಳಿದ ಯಾವುದೇ ಬದಲಾವಣೆಗಳು ಒಂದು ಆರ್ಥಿಕ ಡೆವಲಪ್ಮೆಂಟ್ ಸಲುವಾಗಿ ಇಟ್ಟಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಹೋಗ್ತದೆ. ಅಂದರೆ ಕಾರ್ಪೊರೇಟ್ ಪರವಾಗಿ ಇವತ್ತಿಗೂ ಅದು ಒಂದು RBI ರಿಪೋರ್ಟ್ ಅಂದಾಜು ಪ್ರಕಾರ 64% ಟೋಟಲ್ 64%ದಲ್ಲೇ 1 ಲಕ್ಷವರೆಗೆ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಟಂಥವ್ರು ಸಿಗ್ತಾರೆ ನಮಗಂತ. ಅದಕ್ಕೆ ಕಡಿಮೆ ಅದು ಮ್ಯಾಕ್ಸಿಮಮ್ 1 ಲಕ್ಷ. ಎಷ್ಟು? 64%. 10,000 ಇರ್ಬೋದು, 20,000 ಇರ್ಬೋದು, 30,000 ಇರ್ಬೋದು, ಇದು RBI ರಿಪೋರ್ಟ್. ಆಮೇಲೆ 1-5 ಲಕ್ಷವರೆಗೆ ಅದು ಒಂದು ಏನಪ್ಪ ಅಂತಂದರೆ 9% ಇರ್ತಾರೆ ಅಂತೇನು ಒಂದು ಅಂದಾಜು ಅದು ಹೇಳಿದ್ದಾರೆ. ಅದರ ನಂತರ 5-10 ಲಕ್ಷವರೆಗೆ 1.5% ಅಂತ 4.5% ಇಡ್ತಾರಪ್ಪ ಅಂತ ಹೇಳಿದ್ದಾರೆ. ಇನ್ನು 10 ಲಕ್ಷ ಮೇಲ್ಪಟ್ಟ ಒಂದು 30 ಲಕ್ಷ 40 ಲಕ್ಷವರೆಗಿನ ಒಂದು ಲೆಕ್ಕ ತೆಗೆದಾಗ ಅವರು 1-2% ಇದ್ದಾರೆ ಅಂತ. ಇನ್ನು ಕೋಟಿಗಳಲ್ಲಿ 1 ಕೋಟಿಗಳಲ್ಲಿ ದುಡ್ಡು ಇಡುವಂಥವ್ರು ಎಷ್ಟು ಸಿಗ್ತಾರೆ? ಹೆಚ್ಚು 2% ಮ್ಯಾಕ್ಸಿಮಮ್, 1-2%. ಇನ್ನು ಏನಪ್ಪ ಅಂತಂದ್ರೆ 50 ಕೋಟಿ 100 ಕೋಟಿಗಳಲ್ಲಿ ಇಡೋರು ಎಷ್ಟು ಪರ್ಸೆಂಟ? 1% ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 1000% 1000 ಕೋಟಿ ರೂಪಾಯಿ ಇಡುವಂಥವ್ರು ಎಷ್ಟು ಜನ? -0.0023 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬ್ಯಾಂಕಿನ ವ್ಯವಹಾರಗಳನ್ನ ನೋಡಿದಾಗ ಇಲ್ಲಿ ಬಡವ್ರ ಪಾಲು ಎಷ್ಟು ಅದ ಇದ್ರೊಳಗೆ ಅವರು ಸ್ಪಷ್ಟ ಆಗ್ತಂತ. ಎಷ್ಟು ಜನ ಇಲ್ಲೇ ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ. ಬ್ಯಾಂಕ್ ಜೊತೆ ವ್ಯವಹಾರ ಮಾಡೋರು
ಇಲ್ಲಿ ಬಹಳಷ್ಟು ಕಡಿಮೆ ಅಂತ ಮಾಡೋರು ಸಹ ಅದರಲ್ಲಿ ಸಹಿತ 64% ಏನ 100,000 ಒಳಗೆ ಅಷ್ಟೇ ವ್ಯವಹಾರ ಹೇಳಿ ನಿಮ್ಗೆ 10-20% ಅಂದಾಗ ಇದು ಹೆಚ್ಚು ಡೆವಲಪ್ಮೆಂಟಾ ಈ ಒಂದು 100 ದಿನದಲ್ಲೇ? ಹೌದು, ಮ್ಯಾಕ್ಸಿಮಮ್ ನಮ್ಮಲ್ಲೇ ಏನಪ್ಪ ಅಂದ್ರೆ ಈ ಒಂದು ಖಾತೆಗಳಾದವು, ಆದರೆ ಖಾತೆಯಲ್ಲಿ ವ್ಯವಹಾರ ಮಾಡೋದು ದುಡ್ಡು ಬೇಕಲ್ರಿ, ಅದೇನು ಆಗಿಲ್ಲ ಅಂತ ಅಂದ್ರೆ ಇವತ್ತು ದಿವಸದಿಂದ ನಮ್ಗೆ ಇವೆಲ್ಲ ಏನು ತೋರಿಸ್ತಾ ಇದ್ದಾವೆ, ಆರ್ ಬಿ ಐ ರಿಪೋರ್ಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ರೋಡ್ಗಳ ಒಂದು ರಿಪೇರಿ ತಯಾರಿ ಮಾಡೋದಾಗಿರ್ಬೋದು, ನಿರ್ಮಾಣ ಮಾಡೋದಾಗಿರ್ಬೋದು, ಇವೆಲ್ಲರೂ ಲೆಕ್ಕ ಹಾಕಿದಾಗ ಈ ಮ್ಯಾಕ್ಸಿಮಮ್ ಇದೇನು ಖರ್ಚಲ್ಲಿ ಆಗಲಿಕ್ಕಿರ್ತದಪ್ಪ ಅಂದರೆ ಈ ಕಳೆದ 100 ದಿನದಲ್ಲೇ ಕಾರ್ಪೊರೇಟ್ ಪರ ಇದ್ದಂತಹ ಬಜೆಟ್ ಇದಾಗಿದೆ, ಖರ್ಚು ಇದಾಗಿದೆ ಅಂತೇಳಿ ಯಾರಿಗಾದ್ರೂ ಸಣ್ಣ ಹುಡುಗರಿಗೆ ಅನ್ನಿಸ್ತದೆ ನೋಡಿದಾಗ, ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಇರಲಿ, ಅವ್ರು ಒಂದು 100 ದಿನದಲ್ಲಿ ಏನು ಮಾಡಿದ್ರು ಸಾಧನೆ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಈ ಒಂದು ಸಾಧನೆಯಿಂದಾಗಿ ನಿಜವಾಗಿಯೂ ಈ ದೇಶದ ಒಂದು ಡೆವಲಪ್ಮೆಂಟ್ ಒಟ್ಟಾರಾಗಿ ಆಗ್ತಾಯಿದೆಯಾ ಅಂತಂದು ವಿಚಾರ ಮಾಡಿದಾಗ, ಇದಕ್ಕೆ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಇನ್ನುಳಿದ ವಿರೋಧ ಪಕ್ಷಗಳಾಗಿರ್ಬೋದು ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಯಾಕಪ್ಪ ಅಂತಂದ್ರೆ ಈ ದೇಶದ ಪರಿಸ್ಥಿತಿಯನ್ನು, ಈ ದೇಶದ ಸ್ಥಿತಿಗತಿಯನ್ನು, ಇಲ್ಲಿಯ ಡೆಮೋಕ್ರಸಿಯನ್ನು ನಾವು ನೆನಪಿಸ್ಕೊಂಡಾಗ, ಯಾವ ರೀತಿ ಹೊಂಟದಿಂದ ನೆನಪಿಸ್ಕೊಂಡಾಗ, ಇಲ್ಲೇ ಕೇವಲ ತೂತು ಮೇಮ್ಯದಲ್ಲಿ ಹೊಂಟದೇನಪ್ಪ ಈ ಡೆಮೋಕ್ರಸಿ ಅನ್ನುವಂಥದ್ದು. ಅದಕ್ಕೆ ಮುಖ್ಯವಾಗಿ ರಾಹುಲ್ ಗಾಂಧಿಯವರನ್ನು ಟೀಕೆ ಮಾಡೋದ್ರನ್ನ ನಮ್ಮ ಡೆಮೋಕ್ರಸಿ ಅದನ್ನುವಂಥ. ಈಗ ಇಲ್ಲಿವರೆಗೆ ಸಂವಿಧಾನ ಬಗ್ಗೆ ನಮ್ಮ ರಾಹುಲ್ ಗಾಂಧಿಯವರು ಮಾತಾಡಿದ್ದು, ಅಥವಾ ಸಂವಿಧಾನ ತೆಗೆದುಕೊಂಡು ಕಳೆ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದು, ಈ ಸಂವಿಧಾನ ಉಳಿವಾಗಿ ನೀವೆಲ್ಲ ನಮ್ಮ ಬೆಂಬಲಿಸಿದ್ರು ಅಂತ ಹೇಳಿದ್ದು, ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ನ್ಯಾಯಗಳನ್ನು ಘೋಷಣೆ ಮಾಡಿದ್ದು ನೀವು ನಾವೆಲ್ಲ ಕೇಳಿದ್ದೀವಿ. ನಿಧಾನಕ್ಕೆ ಜನ ಬಿ ಜೆ ಪಿಯಿಂದ ಇದರಿಂದಾಗಿ ದೂರು ಸರಿದಿದ್ದಾರೆ ಅನ್ನೋದು ಈಗಾಗಲೇ ಏನಪ್ಪ ಅತ್ಯಂತ ಸ್ಫಲಿತಷ್ಟು ಸ್ಪಷ್ಟ ಆಗ್ಯದ. ಯಾಕಂದರೆ ಜನ ನಿಧಾನಕ್ಕೆ ಬಿ ಜೆ ಪಿಯಿಂದ ದೂರು ಸಲ್ಲಿಗೆತ್ತಿದ್ದಾರೆ ಅಂತ. ಮತ್ತು ಮೊದಲಿನ ಒಂದು ಏನಪ್ಪ ಅಂತಂದರೆ ಈ ಒಂದು ಚಾರ್ಮಂತಿ ನಾವು ಅದು ಇವತ್ತು ಬಿ ಜೆ ಪಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂತಂದರೆ ಅವ್ರಿಗೂ ಎಲ್ಲೋ ಅವ್ರಿಗೆ ಬಂದಿದ್ದು ಭಯ, ಅಧಿಕಾರ ಹೋಗ್ತದೇನೋ ಏನೋ ಅನ್ನುವಂಥದ್ದು. ಅದ್ರ ಜೊತೆಗೆ ರಾಹುಲ್ ಇತ್ತೀಚೆಗೆ ಏನಪ್ಪ ಅಂದರೆ ಜನಸಾಮಾನ್ಯರಿಗೆ ಹೆಚ್ಚಿಗೆ ಸಮೀಪ ಬರುವುದರಿಂದಾಗಿ, ಅವ್ರನ್ನ ಮುಟ್ಟುತ್ತಿರುವುದರಿಂದಾಗಿ ಬಿ ಜೆ ಪಿಗೆ ಒಳಗೆ ಗಾಬರಿ ಆಗಿದೆ. ಅದರಲ್ಲೂ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋದಾಗಂತೂ ಅಲ್ಲಿ ಇಲ್ಲಿಯ ಸರ್ಕಾರದ ಬಗ್ಗೆ, ಮೋದಿ ಸರ್ಕಾರದ ಬಗ್ಗೆ, ಅವರ ಏಳು ಬೀಳೋ ಬಗ್ಗೆ ನೇರವಾಗಿ ಮಾತಾಡಿದ ಸಹ ಸಾಕಷ್ಟು ನೋವನ್ನು ಈ ಬಿ ಜೆ ಪಿಗೆ ನೀಡಿದಂತ ಅನ್ನಿಸ್ತದೆ. ಯಾಕಂದರೆ ಈ ಒಂದು 3-4 ದಿನದಲ್ಲಿ ಒಂದು ವಾರದ ಈ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀರಿ, ಈ ರಾಹುಲ್ ಗಾಂಧಿಯವರ ಮೊದಲ ವಿದೇಶಕ್ಕೆ ಕಳಿಸೋದು ಬಂದ್ ಮಾಡಿರಿ, ಅವ್ರ ಪಾಸ್ಪೋರ್ಟ್ ಅದನ್ನು ಮುಟ್ಟುಗೋಲು ಹಾಕಿರಿ ಅಂತೇಳಿ ಒಂದು ಮೂಮೆಂಟ್ ಬಿ ಜೆ ಪಿಯಿಂದ ಶುರು ಆಗಿಬಿಟ್ಟಿದೆ. ಏನು ಅವ್ರ ಪಾಸ್ಪೋರ್ಟ್ ಮುಟ್ಟುಗೋಲು ಹಾಕೊಂಡ್ಬಿಟ್ರಿ, ಮತ್ತು ಅದಕ್ಕೆ ಇನ್ನೊಂದಿಷ್ಟು ಕೆಲವೊಂದು ಜನ ಮುಂದೆ ಹೋಗಿ ಇವರು ಭಾರತದ ಫಸ್ಟ್ ಟೆರರಿಸ್ಟ್ ಅಂತ ಹೇಳುವಂಥ ಮಟ್ಟಿಗೆ ಹೋಗಿಬಿಟ್ಟಿದ್ದಾರೆ. ಇವತ್ತು ಅದು ದುಮ್ಮಿ ನಡೆದದ್ದು ಇವತ್ತು ರಾಜಧಾನಿಯಲ್ಲಿ, ದೆಹಲಿ ಮತ್ತು ಅದರ ಸುತ್ತಮುತ್ತದಲ್ಲೇ ಹೆಂಗಪ್ಪ ಅವ್ರು ಟೆರರಿಸ್ಟ್ ಅವರು ಪ್ರೂವ್ ಮಾಡ್ರಿ ಅಂತೇಳಿ ಕಾಂಗ್ರೆಸ್ಗೆ ಬೆನ್ನತ್ತಿದ್ದಾರೆ. ಎಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಕಾಂಗ್ರೆಸ್ಸಿನ ಮಂತ್ರಿಗಳು, ಇವರು ಅದರಲ್ಲಿ ಅನೇಕ ಸದಸ್ಯರು, ಬಿ ಜೆ ಪಿ ಸದಸ್ಯರು ಕಾಂಗ್ರೆಸ್ಸನ್ನು ಅಥವಾ ಅದರಲ್ಲೂ ನಮ್ಮ ಈ ಒಂದು ರಾಹುಲ್ರನ್ನು ಟೆರರಿಸ್ಟ್ ಅಂತ ಕರಿಮಟ್ಟಿಗೆ ಹೋಗಿಬಿಟ್ಟಿದ್ದಾರೆ ಇವತ್ತು. ಇದೆಲ್ಲ ಯಾಕಂತ ಇದ್ದಾರೆ ಅಂತ, ಯಾಕಂದರೆ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ತಾವು ಯಾರ ಪರ ಅನ್ನೋದನ್ನು ಸರ್ವೆ ಬಗ್ಗೆ ಬಂದಿದ್ದು ಈಗಾಗಲೇ ನೋಡಿದಿರಿ. ಅದರಲ್ಲೂ ಓ ಬಿ ಸಿಗಳ ಸಲುವಾಗಿ, ಹಿಂದುಳಿದ ಅವರ ಸಲುವಾಗಿ, ಅದೇ ಕಾಲಕ್ಕೆ ದಲಿತ ಅಥವಾ ಎಸ್ ಸಿ ಎಸ್ ಟಿಗಳ ಸಲುವಾಗಿ ಅವರು ಮೂಮೆಂಟನ್ನು ಶುರು ಮಾಡಿದ್ದು ನೋಡಿದ್ಕೊಳ್ಳ ನೋಡಿದಾಗ ಯಾರಿಗಾದರೂ ಅನ್ನಿಸ್ತದೆ ಹೌದಪ್ಪ ಇವರು ಏನೋ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಹೆಚ್ಚಿದ್ದಾರೆ, ಪರಿವರ್ತನೆ ತರಲಿಕ್ಕೆ ಹೆಚ್ಚಿದ್ದಾರೆ ಅಂತ ಒಂದು ಹೊಸ ರಾಜಕೀಯಕ್ಕೆ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ. ಈಗಾಗಲೇ 80-20 ಆಗಿರ್ಬೋದು, ಫುಲ್ ಡೋಜರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇವು ನಿಧಾನಕ್ಕೆ ಜನರಿಂದ ದೂರು ಸರಿತಾ ಹೊರಟಿದ್ದಾವೆ. ಇವು ಅನಗತ್ಯ ಸಮಾಜದಲ್ಲಿ ದ್ವೇಷನ ಹುಟ್ಟಾಗ್ತಾವೆ, ಮತ್ತು ಆರ್ಥಿಕವಾಗಿ ನಮಗೆ ಯಾವುದೋ ರೀತಿ ಅಭಿವೃದ್ಧಿ ಆಗುವುದಿಲ್ಲ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗಲಿಕ್ಕೆ ಹತ್ತಿರದ ಈಗ. ಹೀಗಾಗಿ ಈ ಒಂದು ಹಿಂದುತ್ವದ ಕಾರ್ಡ್ ಇಲ್ಲಿವರಿಗೆ ಆಡ್ತಾ ಬಂತು ಬಿ ಜೆ ಪಿ, ಅದು ಇನ್ನು ಮುಂದೆ ಆಗೂ ಸಾಧ್ಯ ಭಾಳ ಕಡಿಮೆ ಆಗ್ತಾ ಇದ್ದಾವೆ. ಇದು ಸಹಿತ ಇವತ್ತಿನ ಏನಪ್ಪ ಗೊಂದಲಕ್ಕೆ ಕಾರಣ ಆಗಿದೆ. ಮತ್ತು ಅದ್ರ ಜೊತೆಗೆ ಅಮೆರಿಕದಲ್ಲಿ ಹೋದಾಗ ಇಲ್ಲಿಯ ಮೋದಿಯವರ ಆಡಳಿತದ ವಿಫಲತೆಗಳ ಬಗ್ಗೆ, ಇನ್ನುಳಿದ್ರ ಬಗ್ಗೆ ಮಾತಾಡಿದಾಗ ಸಹಜವಾಗಿನ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ನ ವಿರೋಧ ಮಾಡ್ತಾ ಮೋದಿಯವರನ್ನ ಬೇರೆ ದೇಶಕ್ಕೆ ಹೊಸದು ಬೇಕಾಗಿಲ್ಲ ಅನ್ನೋಷ್ಟು ಮಾಡಿ ಮಾತಾಡ್ತಾ ಇದ್ದಾರೆ, ಅವರನ್ನು ಬಂಧನಗೊಳಪಡಿಸ್ರಿ ಎನ್ಕ್ವೈರಿ ಆಗಲಿ ಅನ್ನೋಷ್ಟು ಮಾಡಿ ಮಾತಾಡ್ತಿದ್ದಾರೆ. ಇನ್ನು ಕೆಲವೊಬ್ಬರು ರಾಹುಲ್ ಗಾಂಧಿಯ ಇದು ಏನು ನಾಲಿಗೆಯನ್ನು ಕತ್ತರಿಸಬೇಕು ಅಂತ ಅನ್ನುವಷ್ಟು ಮಾಡಿ ಮಾತಾಡ್ತಾ ಇದ್ದಾರೆ. ಅಂದರೆ ಇವ್ರ ಮಾತುಗಳು ಇವತ್ತು ಏನಾಗ್ತಾ ಇದ್ದಾವಪ್ಪ ಅಂದರೆ ಬಿ ಜೆ ಪಿಗೆ ಒಂದು ರೀತಿಯಿಂದ ರಾಮ್ ಬಾಣಗಳಾಗ್ತಾ ಇದ್ದಾವಂತ.
ಇವರ ಆಡಳಿತದ ಸೋಲಿನ ಬಗ್ಗೆ, ಇವರ ಆಡಳಿತದ ಒಂದು ನಡೆದಂಥ ಈ ಬಡತನದ ಬಗ್ಗೆ ಅನೇಕ ರೀತಿಯಿಂದ ಅನೇಕ ಮೂಲಗಳಿಂದ ಇವತ್ತು ರಾಹುಲ್ ಗಾಂಧಿ ಅವರು ಟೀಕಾ ಮಾಡ್ತಾ ಇದ್ದಾರೆ, ಜನರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಇವರು ಏನು ಮಾಡಿದಾರಪ್ಪ ಕಳೆದ 10 ವರ್ಷಗಳಿಂದ ಅಂತೇಳಿ. ಕೇವಲ ಮಾತು ಒಂದನ್ನು ಬಿಟ್ಟರೆ ಉಳಿದೇನು ಸಾಧ್ಯ ಆಗಿಲ್ಲ ಅನ್ನೋದು ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳ ಒಂದು ನೇರಾನೇರ ಆರೋಪ. ಮತ್ತು ಅದರಲ್ಲಿ ಭಾಳಷ್ಟು ಸತ್ಯವಾದ ಆರೋಪ ಕೇವಲ ಮಾಡ್ತಾ ಇಲ್ಲ, ಜನರಿಗೂ ಅನಿಸ್ಲಿಕ್ಕತ್ತದೆ. ಇವತ್ತು ನೋಡಿರಿ ಮಾರ್ಕೆಟ್ ಯಾವ ರೀತಿ ತೃಪ್ತಿ ಆಗಲಿಕ್ಕತ್ತದೆ. ಮತ್ತು ಇನ್ನೊಂದಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ನಾವು ತಿಂಗಳಿನಿಂದ ತಿಂಗಳು ಪ್ರತಿ ತಿಂಗಳು ನಾವು ನಿಧಾನಕ್ಕೆ ಬಡತನ ಕಡೆ ಜಾರ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂದರೆ, ಕಳೆದ 3-4 ತಿಂಗಳ ಒಂದು ತಿಂಗಳುಗಳ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಆಮದು ಮತ್ತು ರಫ್ತಿನ ಬಗ್ಗೆ ವಿಚಾರ ಮಾಡಿದಾಗ ನಮ್ಮದು ರಫ್ತು ಹೆಚ್ಚಾಗಿಲ್ಲ, ಆದರೆ ಆಮದು ಹೆಚ್ಚಾಗಿದೆ, ತರಿಸುವುದು ಹೆಚ್ಚಾಗಿದೆ. ಅದರಲ್ಲೂ ಚೈನಾದಿಂದಾಗಲಿ ಇನ್ನುಳಿದ ದೇಶಗಳಿಂದಾಗಲಿ ಅಮೆರಿಕದಿಂದಾಗಲಿ ತರಿಸ್ಕೊಳ್ತಾ ಇದ್ದೀವಿ ನಾವು. ಹೊರಳಿ ಅವಕ್ಕೆ ಒಂದು ಕಡಿಮೆ ಅಂದರೂ ಒಂದು 15-20 ಪಟ್ಟು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅಷ್ಟು ಲಾಸ್ ನಮ್ಮದಾಗಲಿಕ್ಕೆ. ಇದರಿಂದಾಗಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ತಯಾರಿಕಾ ವಿಭಾಗ ವೀಕ್ ಆಗಲಿಕ್ಕೆ, ತಯಾರಿಕೆ ಏನು ಉಳಿದಿಲ್ಲ. ನಾವೇನು ತೊಗೊಳ್ಳಿ ಇವತ್ತು ಚೈನಾ ಗೂಡು, ಅಮೆರಿಕಾ ಗೂಡು, ಇಂಗ್ಲೆಂಡ್ ಗೂಡು, ಯುರೋಪಿಯನ್ ಗೂಡು ಗೂಡ್ಸ್ಗಳನ್ನು ಅಂದರೆ ವಸ್ತು ಅಂತ ತೊಗೊಳ್ತಾ ಇದ್ದೀವಿ. ಇದಕ್ಕಾಗಿ ಇವತ್ತು ಇದನ್ನೆಲ್ಲ ಬಿಚ್ಚಿಟ್ಟಾಗ ಸಹಜವಾಗಿನ ಮೋದಿ ಅವರಿಗೆ ಅಥವಾ ಅವರ ಹಿಂಬಾಲಕರಿಗೆ ಅಥವಾ ಬಿ ಜೆ ಪಿಗೆ ಇರುಸುಮುರುಸಾಗೋದು ಸ್ವಾಭಾವಿಕ ಆಗ್ಯದ. ಅದಕ್ಕಾಗಿ ಇವತ್ತು ಅವರು ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕಿಸ್ತಾ ಇದ್ದಾರೆ, ವೈಯಕ್ತಿಕ ಟೀಕೆ ಮಾಡ್ತಾ ಇದ್ದಾರೆ. ಇದರಿಂದ ಮತ್ತಷ್ಟು ರಾಹುಲ್ ಇನ್ನಷ್ಟು ಹೆಚ್ಚು ಬೆಳೀತಾ ಇದ್ದಾರೆ, ಕಡಿಮೆ ಆಗಲಿಕ್ಕಿಲ್ಲ ಅಂತ. ಇನ್ನು ಕೆಲವೊಂದಿಷ್ಟು ಒಬ್ಬ ನಮ್ಮ ಸದಸ್ಯ ಬಿ ಜೆ ಪಿ ಸದಸ್ಯ ಅಥವಾ ಮಾಜಿ ಎಮ್ ಎಲ್ ಎ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ಇದೇ ರೀತಿಯಾಗಿ ಮುಂದುವರೆದ್ರೆ ನಿಮ್ಮ ಅಜ್ಜಿಗೆ ಬಂದಂಥ ಗತಿ ನಿಮಗೂ ಬರ್ತದೆ ಅಂತ. ಅದೇ ಕಾಲಕ್ಕೆ ಇನ್ನೂ ಒಬ್ಬರು ಏನಪ್ಪ ಅಂದರೆ ಪುರಿ ಎನ್ನುವಂಥ ಒಬ್ಬ ಏನಪ್ಪ ಅಂದರೆ ಐ ಎ ಎಸ್ ಅಧಿಕಾರಿ ಸ್ವತಃ ಈ ಮಾತನ್ನು ಹೇಳ್ತಾ ಇದ್ದಾರೆ, ಇಂದಿರಾ ಗಾಂಧಿ ಓದಿದಂಥ ಗತಿ ನಿಮಗೂ ಬರ್ಬೋದು ಅಂತೇಳಿ. ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಇವತ್ತು ಬಿ ಜೆ ಪಿಗರು ಈ ಒಂದು ರಾಹುಲ್ ಗಾಂಧಿಯವರ ದಿನದ ಬೆಳವಣಿಗೆ, ಮತ್ತು ರಾಹುಲ್ ಗಾಂಧಿಯವರು ಒಂದು ಮುದ್ದೆ ನಡ್ಕೊಂಡು ಹೊರಟಿದ್ದಾರೆ. ಇಲ್ಲಿ ಬಡತನ ಆಗಿರ್ಬೋದು, ಇಲ್ಲಿ ಒ ಬಿ ಸಿ ಆಗಿರ್ಬೋದು, ಇಲ್ಲಿ ದಲಿತರ ಪರಿಸ್ಥಿತಿ ಆಗಿರ್ಬೋದು, ಇಲ್ಲಿ ಮೈನಾರಿಟಿಗಳ ಪರಿಸ್ಥಿತಿ ಆಗಿರ್ಬೋದು, ಇವುಗಳನ್ನು ವಿವರಿಸ್ತಾ ಜನಕ್ಕೆ ತಿಳಿಸ್ತಾ ತಿಳಿಸ್ತಾ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾರೆ. ಇದು ಬಿ ಜೆ ಪಿಗೆ ಭಾಳಷ್ಟು ತೊಂದರೆಯನ್ನು ಮಾಡ್ತಾ ಇದ್ದಂತೆ. ಅದಕ್ಕಾಗಿ ಬಿ ಜೆ ಪಿ ಇದು ಇವರನ್ನು ರಾಹುಲ್ರಿಗೆ ಧಮಕಿ ಕೊಡುವಂಥ ಮತ್ತೇನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇವು ಸರಿಯಲ್ಲ ಅನ್ನೋದು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕಾಗ್ತದಂತೆ. ಇದರಿಂದ ಇನ್ನಷ್ಟು ಬಿ ಜೆ ಪಿಗೆ ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ, ಪೆಟ್ಟು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಇವ್ರು ಎಷ್ಟು ಅವ್ರು ಟೀಕೆ ಮಾಡ್ತಾರೆ, ಎಷ್ಟು ಅವ್ರು ಬರೋದು ನಾಲಿಗೆ ಹರಿಬಿಡ್ತಾರೆ, ಅಷ್ಟುದ್ದ ಇವ್ರ ವ್ಯಕ್ತಿತ್ವ ಬಿದ್ದು ಹೋಗುವಂಥದ್ದು ಬಿ ಜೆ ಪಿಯೇ. ಬಿ ಜೆ ಪಿ ಇದ್ದಿದ್ದು ಅತಂತ್ರವಾಗಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವು ಎಲ್ಲ ಸಾಧ್ಯತೆಗಳಿಗೆ ಕಂಡು ಬರ್ತಾ ಇದ್ದಾವೆ. ಅದಕ್ಕಾಗಿನ ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಇಲ್ಲಿ ನೆನಪಿಸ್ಬೇಕಾಗ್ತದೆ. ಯಾಕೆಂದರೆ ರಾಹುಲ್ ಗಾಂಧಿ ಇತ್ತೀಚೆಗೆ ಆಗಸ್ಟ್ 24ರಂದು ಮಾತಾಡಿದ ಮಾತಿನ ಮುಂದೆ ಜ್ಞಾಪಕ ಮಾಡ್ತಾ ಇದ್ದೀವಿ, ಸ್ವಲ್ಪ ಕೇಳ್ರಿ ಅದನ್ನು. ಆಪ್ ಲಿಖ ಲೋ ಅಗರ್ ಕೋಯ್ ಸೋಚೆ ಕಿ ಜಾತಿ ಜನಗಣನಾ ಕೋ ರೋಕಾ ಜಾ ಸಕ್ತಾ ಹೈ ಯಾ 50% ಬ್ಯಾರಿಯರ್ ಕೋ ರೋಕಾ ಜಾ ಸಕ್ತಾ ಹೈ, ಮೈ ಆಪ್ಕೋ ಬತಾ ರಹಾ ಹೂಂ, ವೋ ಸಪ್ನೆ ದೇಖ ರಹಾ ಹೈ, ಯೇ ಹೋಗಾ ಹಿ ಹೋಗಾ, ಇಸ್ಕೋ ರೋಕಾ ನಹೀಂ ಜಾ ಸಕ್ತಾ, ಕ್ಯೂಂಕಿ ಹಿಂದೂಸ್ತಾನ್ ಕಿ ಜನತಾ ನೇ ಯೇ ಮನ್ ಬನಾ ಲಿಯಾ ಹೈ, ಆರ್ಡರ್ ಆ ಗಯಾ ಹೈ, ಜನತಾ ಸೇ ಆರ್ಡರ್ ಆ ಗಯಾ ಹೈ. ಅಬ್ ಆಪ್ಕೋ ಪ್ರಧಾನಮಂತ್ರಿ ಜೀ ಕೋ ಯೇ ಬಾತ್ ಎಕ್ಸೆಪ್ಟ್ ಕರ್ ದೇನಿ ಚಾಹಿಯೇ ಔರ್ ಆರ್ಡರ್ ಲಾಗೂ ಕರ್ ದೇನಾ ಚಾಹಿಯೇ ಔರ್ ಅಗರ್ ನಹೀಂ ಕರೆಂಗೇ ತೋ ಫಿರ್ ದೂಸರೆ ಪ್ರಧಾನಮಂತ್ರಿ ಕರೆಂಗೇ. ಕೇಳಿದ್ರಲ್ಲ, ಹೇಳ್ತಾ ಇದ್ದಾರೆ ಅವರು, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ನೀವು ಇದೇ ರೀತಿ ಇದೇ ಪಾಲಿಸಿಯನ್ನು ಮುಂದುವರ್ಸ್ಕೊಂಡು ಹೋದ್ರೆ ಜನ ನಿಮ್ಮನ್ನು ಬದಲು ಮಾಡ್ತಾರೆ, ಹೊಸ ಪ್ರಧಾನಿಗೆ ಅವಕಾಶ ಕೊಡ್ತಾರೆ, ನೀವು ಬದಲಾಗ್ರಿ ಅಂತೇಳಿ ನೇರವಾಗಿ ಮೋದಿಯವರಿಗೆ ಮತ್ತು ಆರ್ ಎಸ್ ಎಸ್ದವ್ರಿಗೂ ಸಹಿತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆರ್ ಎಸ್ ಎಸ್ ಇಲ್ಲಿವರಿಗೆ ಮಾಡಿದ್ದು ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಆರ್ ಎಸ್ ಎಸ್ದಲ್ಲೇ ಹಿಂದುಳಿದವ್ರ ಬಗ್ಗೆ ಆಗಿರ್ಬೋದು, ದಲಿತರ ಬಗ್ಗೆ ಆಗಿರ್ಬೋದು, ಮೈನಾರಿಟಿ ಬಗ್ಗೆ ಆಗಿರ್ಬೋದು, ಏನು ಕಳ್ಕೊಳ್ಳಿ ಇದಪ್ಪ ನೀವೇನು ಮಾಡ್ತಾ ಇದ್ದೀರಿ? ಈಗೇನೋ ಒಂದಿಷ್ಟು ನಾವು ಬೆನ್ನು ಹತ್ತಲ್ಲೇ ನೀವೇನು ಮಾಡ್ತಾ ಇದ್ದೀರಿ, ಜನಗಣತಿ ಮಾಡಿಸೋಣ, ಜಾತಿ ಗಣತಿ ಮಾಡಿಸೋಣ ಅಂತ ಅನಿವಾರ್ಯವಾಗಿ ಒಪ್ತಾ ಇದ್ದೀರಿ. ಯಾವ ಕಾಲಕ್ಕೂ ನೀವು ಒಪ್ಪಲಿಲ್ಲ ಈ ವಿಷಯವನ್ನು ಅಂತೇಳಿ ನೇರವಾಗಿ ಮೋದಿ ಮತ್ತು ಆರ್ ಎಸ್ ಎಸ್ ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಈ ಬಿ ಜೆ ಪಿ ಅನೇಕ ಮಿನಿಸ್ಟರ್ಗಳಾಗಿರ್ಬೋದು, ಸ್ವತಃ ಉಪರಾಷ್ಟ್ರಪತಿ
ನಮ್ಮ ಏನಪ್ಪ ಧನಕರ್ ಅವರು ನೇರವಾಗಿ ಈ ನಮ್ಮ ರಾಹುಲ್ರನ್ನು ಒಬ್ಬ ಸಂವಿಧಾನ ವಿರೋಧಿ, ಸಂವಿಧಾನ ಗೊತ್ತಿಲ್ಲದ ವ್ಯಕ್ತಿ ಇವ್ರಿಗೆ ಏನು ಹೇಳುವಂಥದ್ದಪ್ಪ ಇವ್ರಿಗೆ, ಇವ್ರಿಗೆ ಸಂವಿಧಾನವನ್ನು ಇಂಥವ್ರ ಕೈ ಕೊಟ್ರೆ ಇವರು ಅದನ್ನು ಹಾಳು ಮಾಡಿಬಿಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ. ಯಾವ ರಾಹುಲ್ ಗಾಂಧಿ ಸಂವಿಧಾನ ತೊಂದರೆಗೆ ಒಳಗಾಗಿದೆ, ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಅಂಥೇಳಿ ವಾದ ಮಾಡುತ್ತಾ ಅಂತ ಹೋಗಿದಾಗೆ ಮತ್ತು ಸಂವಿಧಾನ ಹಿಡ್ಕೊಂಡನ ಒಂದು ಮೂಮೆಂಟ್ ಶುರು ಮಾಡಿದರು. ಅವ್ರಿಗೆ ದಿನಕರ್ ಅವರು ಅದೇ ಮಾತುಗಳನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಕೇವಲ ನಾವು ಸಂವಿಧಾನವನ್ನು ಪಾಕೆಟ್ದಲ್ಲಿ ಹಿಡ್ಕೊಂಡು ಹೋದ್ರೆ ಅದನ್ನು ಮಾತ್ರ ಹಿಡ್ಕೊಂಡು ಇಲೆಕ್ಷನ್ ರೂಪದಲ್ಲಿ ಉಪಯೋಗ ಮಾಡಿದರೆ ಇದು ಸಂವಿಧಾನ ಪರ ಅಂತಲ್ಲ, ಸಂವಿಧಾನ ವಿರೋಧಿ ಅದನ್ನು ಅಂತ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಬಿ ಜೆ ಪಿ ಅನೇಕ ಮಿನಿಸ್ಟರ್ ಆಗಿರ್ಬೋದು, ಸ್ವತಃ ಉಪರಾಷ್ಟ್ರಪತಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಯಾಕಪ್ಪ ರಾಹುಲ್ ಗಾಂಧಿ ಅವ್ರನ್ನ ವಿರೋಧಿಸ್ತಾ ಇದ್ದಾರಪ್ಪ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಹೊಸ ರಾಜಕೀಯವನ್ನು ಶುರು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಗಮನಿಸ್ಬೇಕಂತ ಮಾತಾಗಿದ್ದಿಲ್ಲ. ಯಾಕಂದರೆ ಇಲ್ಲಿವರೆಗೆ ಮೇಲ್ವರ್ಣೆಯ ಜನ್ಯ ಅಥವಾ ಶ್ರೀಮಂತರು ಕಾರ್ಪೊರೇಟ್ಗಳ ಪರವಾದಂಥ ಒಂದು ಆಡಳಿತವನ್ನು ಮಾಡ್ತಾ ಬಂದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ರೆ ಇಲ್ಲೇ ಅವರು ಸುಲಭವಾಗಿ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಎಲ್ಲ ಮಿನಿಸ್ಟರ್ ಮಾತಾಡೋದು ನೋಡಿದರೆ, ಅದ್ರ ಜೊತೆ ಉಪರಾಷ್ಟ್ರಪತಿ ಅಂತವ್ರು ಮಾತಾಡೋದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ. ರಾಹುಲ್ ಹೇಳಿದಂಥ ಹಾದಿ ಇವ್ರಿಗೆಲ್ಲ ಏನಾಗಿಬಿಟ್ಟದ ಅಂದರೆ ಕನಕೀಸ್ರಂತೀವಿ ನಾವು ಅದಾಗಿ ಹೋಗಿದೆ. ಯಾಕಂದರೆ ಇನ್ನಷ್ಟು ಬಿಟ್ಟು ಬಂದ ರಾಹುಲ್ ಗಾಂಧಿ ಅವರು ಇದೇ ರೀತಿಯಾಗಿ ನಿಶ್ಚಿತವಾಗಿ ನಮ್ಮ ಆಡಳಿತವನ್ನು ಕೊನೆಗಾಣಿಸ್ತಾರೆ. ಇಲ್ಲೇ ಒಂದು ಹೊಸ ವ್ಯವಸ್ಥೆ ತರ್ತಾರೆ ರಾಜಕೀಯವಾಗಿ, ಮತ್ತು ಬಿದ್ದವರ ಶೋಷಿತರ ಒಂದು ರಾಜಕಾರಣಿಗಳು ಬರೋ ಸಾಧ್ಯತೆಗಳಿದ್ದಾವೆ ಅಂಥೇಳಿ ನಿಧಾನಕ್ಕೆ ಇವ್ರನ್ನ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಅವ್ರ ಜೊತೆಗಾರರನ್ನ ಎಲ್ಲರೂ ದೂರ ಸರಿಸಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನಷ್ಟು ನಾವು ವಿಚಾರ ಮಾಡಿದಾಗ ಇವತ್ತು ವಿರೋಧ ಪಕ್ಷಗಳು ಸಹಿತ ರಾಹುಲ್ ಗಾಂಧಿ ಧ್ವನಿ ಗುಡಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಯೇ ಒಂದು ಸ್ಥಳೀಯ ಸಣ್ಣ ರಾಜಕಾರಣಿಗಳಾಗಿರ್ಬೋದು, ಮತ್ತವರಾಗಿರ್ಬೋದು, ಈ ದೇಶದ ಪ್ರಾದೇಶಿಕ ರಾಜಕಾರಣಿಗಳಾಗಿರ್ಬೋದು, ಅವರೆಲ್ಲರೂ ಇಲ್ಲಿವರೆಗೆ ಒ ಬಿ ಸಿ ನೆಲೆಗಟ್ಟಿನಲ್ಲೇ, ದಲಿತ ನೆಲೆಗಟ್ಟಿನಲ್ಲೇ ಈ ಒಂದು ಕಾಂಗ್ರೆಸ್ನ ವಿರೋಧ ಮಾಡ್ತಾ, ಕಾಂಗ್ರೆಸ್ನಿಂದ ಭಿನ್ನವಾಗಿ ಕೆಲವು ರಾಜ್ಯಗಳನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದು ನಾವು ಗಮನಿಸಿದ್ದೀವಿ. ಇವತ್ತು ಎಸ್ ಪಿ ಆಗಿರ್ಬೋದು, ಬಿ ಎಸ್ ಪಿ ಆಗಿರ್ಬೋದು, ಅದ್ರ ಜೊತೆಗೆ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಶರದ್ ಪವಾರರ ನಮ್ಮ ಏನಪ್ಪ ಅಂದರೆ ಎನ್ ಸಿ ಪಿ ಆಗಿರ್ಬೋದು, ಇವೆಲ್ಲನೂ ಏನಾಗಿದ್ದಪ್ಪ ಅಂತಂದ್ರೆ ಈ ಒಂದು ಒ ಬಿ ಸಿ ಅಥವಾ ಹಿಂದುಳಿದವ್ರದ್ದೆಲ್ಲ ತೆಗೆದುಕೊಂಡು ಮತ್ತೇನು ಮಾಡಿಕೊಂಡು ಅಥವಾ ಕೆಲವೊಂದು ಭಾಷೆ ನೆಲೆಗಟ್ಟಿನಲ್ಲೋ ಜಾತಿ ನೆಲೆಗಟ್ಟಿನಲ್ಲೋ ತಮ್ಮ ರಾಜಕೀಯ ಅಸ್ತಿತ್ವ ಪಡೆದಿದ್ದರು. ಇವತ್ತು ಇವರೆಲ್ಲರೂ ಇವತ್ತು ರಾಹುಲ್ ಗಾಂಧಿ ಅವರು ಬದಿಗೆ ಬಂದಿದ್ದಾರೆ. ಹೀಗಾಗಿ ಬಿ ಜೆ ಪಿಗೆ ಇದೆಲ್ಲ ಏನಪ್ಪ ಅಂದ್ರೆ ತೊಂದರೆ ಆಗ್ತಾ ಇದೆ ಅಂತ. ಅದಕ್ಕಾಗಿ ಬಿ ಜೆ ಪಿ ಮತ್ತು ಅದ್ರ ಜೊತೆಗಿದ್ದಂಥ ಈ ಕಾರ್ಪೊರೇಟ್ ಜಗತ್ತು ಇವರಿದ್ದಂಥವ್ರು ರಾಹುಲ್ ಗಾಂಧಿ ಅವ್ರನ್ನ ಆದಷ್ಟು ಬದಿಗೆ ಸರಿಸ್ಬೇಕು ಅಂತ. ಇಲ್ಲಾಂದ್ರೆ ಇವರು ಬೆಳೆದ್ರೆ ಈ ವ್ಯವಸ್ಥೆನ ಬದಲಾಗುವ ಸಾಧ್ಯತೆಗಳಿದ್ದಾವೆ ಅನ್ನೋದು ಭಯ ಎಲ್ಲರೂ ಕಾಣಲಿಕ್ಕತ್ತದೆ. ಅದಕ್ಕೆ ಎಲ್ಲರೂ ಇವತ್ತು ನಮ್ಮ ಉಪರಾಷ್ಟ್ರಪತಿಯವರು ಹಿಡ್ಕೊಂಡು ಬಿ ಜೆ ಪಿಯ ಅನೇಕರು ರಾಹುಲ್ ಗಾಂಧಿಯವರು ಬದುಕು ಸರಿಸಬೇಕು ಅನ್ನೋದು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಹೊಸ ರಾಜಕೀಯ ವ್ಯವಸ್ಥೆ, ಹೊಸ ಚಿಂತನೆ, ಪರಿವರ್ತನೆ ಇವತ್ತು ರಾಹುಲ್ ಗಾಂಧಿಯವ್ರ ಧ್ವನಿಯಲ್ಲಿ ಕೇಳ್ತಾ ಇದೆ. ಇದು ಅವ್ರ ತಾಯಿಯಲ್ಲಿ ಆಗಿರ್ಬೋದು, ಅವ್ರ ಅಜ್ಜಿಯಲ್ಲಿ ಆಗಿರ್ಬೋದು, ಅಥವಾ ಅವ್ರ ಅಪ್ಪನಲ್ಲಿ ಆಗಿರ್ಬೋದು, ಅವರಲ್ಲಿ ಇದು ಕಂಡಿರಲಿಲ್ಲ ನಾವು. ಅಲ್ಲಿಂದ ಅವ್ರದ್ದೇ ಅಂತ ರಾಜಕೀಯ ಮಾಡಿದ್ರು ಅವರು. ಆದರೆ ಇದು ಅದಕ್ಕಿಂತಲೂ ಭಿನ್ನವಾದ ರಾಜಕಾರಣವನ್ನು ಮತ್ತು ಇಡೀ ದೇಶ ಸುತ್ತಾಕಿ ವಿಚಾರ ಮಾಡಿ ಹೊಸ ವ್ಯಕ್ತಿ ತಯಾರಾಗಿದಂತ ನಮ್ಮ ರಾಹುಲ್ ಗಾಂಧಿಯವರು ಇವ್ರಿಗೆಲ್ಲ ಇವತ್ತು ಏನಪ್ಪ ಅಂದ್ರೆ ಮಗ್ಗಲು ಮುಳ್ಳಾಗಿದ್ದಾರೆ. ಅದಕ್ಕೆ ಯಾಕಂದರೆ ಇವರು ನಿಜವಾಗಿಯೂ ದಲಿತ ಮತ್ತು ಹಿಂದಿನದವ್ರ ಆಡಳಿತಂತರಲ್ಲೇ ಯಶಸ್ವಿ ನಿಶ್ಚಿತ ಆಗ್ತಾರೆ. ಜನರಿಗೆ ತಿಳಿಸ್ಲಿಕ್ಕೂ ಹೋಗ್ತಿದ್ದಾರೆ, ನೀವು ಮೆಜಾರಿಟಿ ಇದ್ದೀರಪ್ಪ ಇಲ್ಲೆಲ್ಲರೂ ಹಿಂದುಳಿದವರು, ದಲಿತರು, ಜೊತೆಗೆ ಆದಿವಾಸಿಗಳು ಮತ್ತು ಮೈನಾರಿಟಿಗಳು ಕೂಡಿದ್ದೀರಿ ಅಂದರೆ ಈ ನೀವು ಈ ದೇಶವನ್ನು ಆಳ್ತೀರಿ. ಒಂದು 10% ಅಂತ ಜನ ಆಳೋದಿಲ್ಲ, 90% ನೀವು ಇದ್ದೀರಿ. ಮತ್ತು ಬಡವರು ಯಾವುದೇ ಜಾತಿಯಲ್ಲಿ ಇರಲಿ ಅವ್ರು ಬಡವರು, ಇವರು ಕೂಡಿದ್ರೆ 90% ಆಗ್ತೀರಿ ನೀವು ಅಂತ ಅನ್ನುವಂಥ ಹೊಸ ಸೂತ್ರವನ್ನು ನಡೆದಿದ್ದಾರೆ. ಇದು ಬಿ ಜೆ ಪಿಗೆ ನುಂಗ್ಲಾರ ತುತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇದು ಭಾಳ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಹೇಗಾದರೂ ಮಾಡಿ ಕೈಗೆ ಜೀವಕ್ಕಾದರೂ ಅಪಾಯ ಮಾಡಿ ಬಾಧಿ ಸರಿಸ್ಬೇಕು ಅಂತ ಮಾತು ಮಾತಾಡ್ತಿದ್ದರು. ಏನು ಗೊತ್ತಿಲ್ಲ, ಅವ್ರು ಮಾತಾಡೋದು ನೋಡಿದರೆ, ಅವ್ರು ಟೆರಿಸ್ಟ್ ಅನ್ನೋದನ್ನು ನೋಡಿದರೆ, ಅವರ ನಾಲಿಗೆನ ಕತ್ತರಿಸ್ಬೇಕು ಅನ್ನೋದನ್ನು ನೋಡಿದರೆ, ಈ ಒಂದು ಹಿಂಸಕ ರೂಪದ ಏನು ಒಂದು ವ್ಯವಹಾರವನ್ನು ಇವರು ದುರ್ವ್ಯವಹಾರವನ್ನು ಏನು ಶುರು ಮಾಡಿದ್ದಾರೆ. ಇದರಿಂದ ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು. ಅವ್ರ ಜೀವಕ್ಕೆ ಅಪಾಯ ಆಯ್ತಪ್ಪ ಅಂದರೆ ಒಂದು ಹೊಸ ವಿಚಾರಧಾರೆಯ ಈ ದೇಶಕ್ಕೆ ಹೊಸ ರಾಜಕೀಯ ವ್ಯವಸ್ಥೆ ಕೊಡುವ ವ್ಯಕ್ತಿ ಹೋದಂಗೆ ಆಗ್ತದೆ. ಒಂದು ಎಳೆ ಥರ ಗೆದ್ದ್ರಪ್ಪ ಅಂತಂದ್ರೆ ಅದು ಮಾತು ಬೇರೆ. ಅದಕ್ಕೆ ಇಲ್ಲಾದರೆ ಅದರ ಜೊತೆ ಇನ್ನೊಂದು ಆಗುವಂಥದ್ದು ಏನದಪ್ಪ ಅಂದ್ರೆ ನಿಮಗೆ ಗೊತ್ತದೆ, ಈ ರಾಹುಲ್ ಗಾಂಧಿ ಅವರು ಗೆಲ್ಲುವುದರಿಂದಾಗಿ ಬಿ ಜೆ ಪಿ ದೊಡ್ಡ ಹೊಡೆದು ಬೀಳೋದದೆ. ಮತ್ತು ಬಿ ಜೆ ಪಿ ಜೊತೆಗೆ ಇಲ್ಲಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಬಿದ್ದಾರಲ್ಲ, ಯಾವುದೋ ಸಮಯದಲ್ಲಿ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಎಸ್ ಪಿ ಇರಲಿ, ಬಿ ಎಸ್ ಪಿ ಇರಲಿ, ಜೆ ಡಿ ಎಸ್ ಇರಲಿ, ಯಾವುದೋ ಕಾಲದಲ್ಲೂ ತಮ್ಮಂಥ ರಕ್ಷಣೆ ಮಾಡ್ಕೊಂಬಂದಂಥ ಒಂದು ಕೆಲವು ಜನ ಇದ್ದಾರೆ. ಆ ಜನರ ಆಳಿದು ಕೊನೆ ಆಗುವಂಥ ಸಾಧ್ಯತೆಗಳು ಭಾಷ್ ಅದಾವೆ ಅಂತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ನಾವು ಇವತ್ತು ರಾಹುಲ್ರ ಈ ಒಂದು ವಿಚಾರಧಾರೆ
ಏನು ನಮ್ಮ ದೇಶಕ್ಕೆ ಹೊಸ ಒಂದು ಶಕ್ತಿ ಕೊಡ್ತದನೋ ಅದು ಅಷ್ಟೆಲ್ಲ ಈ ಜನ ಮಾತಾಡೋದು ನೋಡ್ರೆ ರಾಹುಲ್ರು ಇಲ್ಲಾಗಿಸ್ತಾರೋ ಅನ್ನೋಂಥ ಭಯನೋ ಸಾಮಾನ್ಯವಾಗಿ ಜನಸಾಮಾನ್ಯ ಕಾಡ್ತಾ ಇದೆ. ಆದರೆ ಇದಕ್ಕೆ ಇಲ್ಲಿವರೆಗೆ ನಮ್ಮ ಗೃಹಮಂತ್ರಿ ಅವರು ಏನೂ ಮಾತಾಡಿಲ್ಲ ಅಂದಾಗ ಇವರು ಇದಕ್ಕೇನು ಸಪೋರ್ಟ್ ಅದಾರೋ ಏನೋ ಹೆಂಗೆ ಅನ್ನುವಂಥ ಸಮಸ್ಯೆ ಕಾಡು ಸಾಧ್ಯದ ಪತ್ರಕರ್ತ ಸಹಜವಾಗಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡೋದು ಮೌನಾಗು ನೋಡಿದಾಗ ಶಾರ್ ಅವರು ಈ ಒಂದು ಹಿಂಸಕ ರಾಜಕಾರಣ ಕಡೆ ಹೊರಳ್ತಾ ಇದ್ದಾರೆ ಅದು ತಪ್ಪು ಅಂಥದ್ದಾದ್ರೆ ಅನ್ನೋದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತು. ರಾಹುಲ್ ಗಾಂಧಿ ಹೊಸ ರಾಜಕೀಯಕ್ಕೆ ಹೊಸ ರೀತಿಯ ಸಿಸ್ಟಮ್ ರಾಜಕೀಯ ನೀತಿ ರಾಜನೀತಿ ಅದು ಹೊಸ ಸಿಸ್ಟಮ್ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಯಾರಿಗಾದರೂ ಅನಿಸ್ತದೆ ಅವ್ರು ಯಶಸ್ವಿ ಆಗಲಿ ಅನ್ನೋದು ಇಲ್ಲಿ ಒಂದು ಮಾತು. ಇಲ್ಲಿ ಯಾರು ಯಶಸ್ವಿ ಆಗಲಿ ಈ ದೇಶದ ಬಡವರಿಗೆ ಉದ್ಯೋಗ ಸಿಗಲಿ ಆಹಾರ ಸಿಗಲಿ ಜೊತೆಗೆ ಅವ್ರ ಜೊತೆಗೆ ಈ ಅವ್ರ ಕುಟುಂಬ ಚೆನ್ನಾಗಿರಲಿ ಅನ್ನುವಂಥ ಮಾತನ್ನು ಬಯಸ್ಕೊತಾ ಅದನ್ನು ಬಯಸ್ತಾ ಅದ್ರ ಜೊತೆಗೆ ಈ ಒಂದು ಕಾರ್ಪೊರೇಟ್ ಪರ ಇದ್ದಂಥ ಅರ್ಥನೀತಿ ಬದಲಾಗಲಿ ಅಂತ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇಲ್ಲಿವರೆಗೆ ನಾವು ಮಾತಾಡಿದ ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಆಗದೂ ಇರ್ಬೋದು ಲೈಕ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡೋದು ಬಿಡಾಕೋಬೇಡ ಅಂತ ಹೇಳ್ತಾ ಹೇಳ್ತಾರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.